नमस्कार गुड मॉर्निंग सुद्दिगे स्वागत नानु पृथ्वीराज हार्नळ्ळि राज्य देश विदेश प्रमुख बेळवणिगेगळ सुद्दिगळन्नु निम्मुंदे इड्ता होग्तीनि नोड्ता होगोण राज्य राजकीयदल्लि रमेश जारकिहोळि सिडि बॉम्ब होस तल्लणवन्न सृष्टिसुव हागे काण्ता इदे माजी सचिवर विरुद्ध दूरु दाखलागुत्तिदंते ಸಿಡಿ ಲೇಡಿಯ ಆಡಿಯೋವೊಂದು ನಿನ್ನೆ ಬಿಡುಗಡೆ ಆಗಿತ್ತು ಇದರ ಬೆನ್ನಲ್ಲೇ ಮಾತನಾಡಿದಂತ ರಮೇಶ್ ಜಾರಕಿಹೊಳಿ ಶನಿವಾರ ಸಂಜೆ 4 ಗಂಟೆವರೆಗೆ ವೇಟ್ ಮಾಡಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಕುತೂಹಲದ ಹೇಳಿಕೆಯನ್ನ ನೀಡಿತ್ತು ಹೀಗಾಗಿ ರಮೇಶ್ ಹೇಳಿಕೆ ಮೇಲೆ ಎಲ್ಲರ ಗಮನ ನೆಟ್ಟಿದೆ ಸಿಡಿ ಕೇಸ್ ಸಂಬಂಧ ಪಟ್ಟಂಗ ಆಡಿಯೋ ಬಿಡುಗಡೆ ಮಾಡ್ತಾರಾ ಅಥವಾ ವಿಡಿಯೋ ರಿಲೀಸ್ ಮಾಡ್ತಾರಾ ಅನ್ನುವಂತ ಕುತೂಹಲ ಹೆಚ್ಚಿಸಿದೆ ಸಿಡಿ ಪ್ರಕರಣ ಸಂಬಂಧ ಮೊದಲು ಸುದ್ದಿಗೋಷ್ಠಿ ನಡೆಸಿದಂತ ರಮೇಶ್ ಜಾರಕಿಹೊಳಿ ಇದೆಲ್ಲ ಮಹಾನಾಯಕನ ಕುತಂತ್ರ ಅಂತ ಕಿಡಿಕಾರಿದರು ಇದರ ಬೆನ್ನಲ್ಲೇ ಡಿಕೆಶಿ ಸುತ್ತ ಮಹಾನಾಯಕನ ಹೇಳಿಕೆ ಸುತ್ತಾಡ್ತಿತ್ತು ಈ ಬಗ್ಗೆಯೂ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದು ಡಿಕೆಶಿನೇ ಮಹಾನಾಯಕ ಅಂತ ನಾನು ಹೇಳೋದಿಲ್ಲ ಡಿಕೆಶಿ ಹಳೆ ಗೆಳೆಯ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದವ ನನ್ನ ತರ ಡಿಕೆಶಿ ರಾಜೀನಾಮೆ ಕೊಡಬಾರದು ಅಂತ ಸಾಫ್ಟ್ ಆಗಿ ಮಾತನಾಡಿದ್ದಾರೆ ರಮೇಶ್ ಈ ಹೇಳಿಕೆ ಹಿಂದೆ 16 ಅನುಮಾನ ಮೂಡಿಸ್ತಾ ಇದೆ ना ना कंटे आरू दुड प्रमाण सूदी तम हेतने ना हेद हेणम मगु ग्राफिकू नंत और ना यार नानू ननू अस्टे नन इन ना नाक संजे आर वो इन दुड प्रमाण हेतने नम हल या डी के कुमार हल या के पी सी कंटिन्ू आगे नन गे राज्य को कष्ट सुख कूड़ बंद ननगो बण्डे मेले और एण्णे आगो नन या अडो हेसर आगे इमीड आरोप बर सुख कूड़ बंद ना के इन के कटे के पी सी कंटिन्ू आन राजीन को राज्यदेल होराट मे बयस ರಮೇಶ್ ಜಾರಕಿಹೊಳಿ ಸಿಡಿ ಲೇಡಿ ಅದ್ದೆ ಎನ್ನಲಾದಂತ ಆಡಿಯೋ ಒಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಗೆಳೆಯ ಆಕಾಶ್ ಜೊತೆಗಿದ್ದಂತ ಯುವತಿ ತಾಯಿ ಹಾಗೂ ತಮ್ಮನ ಜೊತೆ ಮಾತನಾಡಿದ್ದಾಳೆ 6 ನಿಮಿಷ 59 ಸೆಕೆಂಡ್ಗಳ ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಆ ವಿಡಿಯೋ ಆಡಿಯೋದಲ್ಲಿರುವಂತದ್ದು ನಾನಲ್ಲ ಅಂತ ಹೆತ್ತವರ ಮುಂದೆ ಹೇಳಿಕೊಂಡಿದ್ದಾಳೆ ಅಷ್ಟೇ ಅಲ್ಲ 3 ಬಾರಿ ಡಿಕೆ ಶಿವಕುಮಾರ್ ಹೆಸರನ್ನ ಸಹ ಪ್ರಸ್ತಾಪ ಮಾಡಿದ್ದಾಳೆ ಸಿಡಿ ಯುವತಿಯದ್ದೆ ಎನ್ನಲಾದಂತ ಆಡಿಯೋ ಬಿಡುಗಡೆ ಆಗ್ತಿದಂತೆ ಎಸ್ಐಟಿ ಟೀಮ್ ಫುಲ್ ಅಲರ್ಟ್ ಆಗಿದೆ ರಿಲೀಸ್ ಆಗಿರುವಂತ ಆಡಿಯೋ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಫೀಲ್ಡ್ ಗೆ ಇಳ್ತಿದ್ದು ಆಡಿಯೋ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಅದೇ ಯುವತಿಯ ಗೆಳೆಯ ಆಕಾಶ ಹಾಗೂ ಯುವತಿಯ ಪೋಷಕರನ್ನ ಸಹ ಕರೆದು ವಿಚಾರಿಸುವಂತ ಸಾಧ್ಯತೆ ಇದೆ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾದರೂ ಕೂಡ ಬಂಧಿಸಿಲ್ಲವೇಕೆ ಅಂತ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಅತ್ಯಾಚಾರವೆಸಗಿದವರನ್ನ ಇನ್ನೂ ಏಕೆ ಬಂಧಿಸಿಲ್ಲ ಸರ್ಕಾರಕ್ಕೆ ಬಂಧಿಸಲಿಕ್ಕೆ ಭಯನ ಮಾಜಿ ಸಚಿವರಿಂದ ಮಾತ್ರಕ್ಕೆ ಕಾನೂನಿಗೆ ಅತೀತರೆ ಬೊಮ್ಮಾಯಿ ಅವರೇ ಆಟ ಸಾಕು ಕೂಡಲೇ ಬಂಧಿಸಿ ರಾಜ್ಯದ ಮಾನ ಉಳಿಸಿ ಅಂತ ಕಾಂಗ್ರೆಸ್ ಟ್ವಿಟರ್ ನಲ್ಲಿ ವಾಗ್ದಾಳಿಯನ್ನ ಮಾಡಿದೆ ಸಿಡಿ ಲೇಡಿಯ ಆಡಿಯೋ ಬಿಡುಗಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಉಗ್ರಪ್ಪ ಹಾಗೂ ಅಶೋಕ್ ಪಟ್ಟಣ್ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ಸಿಡಿ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೇಳಿ ಬರ್ತಾ ಇದೆ ಆಡಿಯೋ ಹಿಂದೆ ಕದ್ದಾಲಿಕೆ ಭಯವೂ ಕೂಡ ಶುರುವಾಗಿದ್ದು ಚುನಾವಣೆಯಲ್ಲಿ ಇದೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಾರೆ ಇಷ್ಟು ದಿನ ಕೇಸ್ ನಮ್ಮ ಪರ ಇತ್ತು ಒಂದೇ ದಿನದಲ್ಲಿ ಬಿಜೆಪಿ ಪರ ಹೋಯಿತು ಇದು ಬೆಳಗಾವಿ ಬೈ ಎಲೆಕ್ಷನ್ ಮೇಲೆ ಭಾರಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅಂತ ಚರ್ಚಿಸಿದ್ದಾರಂತೆ ಸಿಡಿ ಲೇಡಿ ವಿಷಯವಾಗಿ ಆನೇಕಲ್ನಲ್ಲಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂತ್ರಸ್ತ ಮಹಿಳೆ ಸೋಶಿಯಲ್ ಮೀಡಿಯಾದಲ್ಲಿ ತನ್ನ ನೋವು ಹೇಳಿಕೊಂಡಿದ್ದಾಳೆ ಇದುವರೆಗೂ ಸರ್ಕಾರ ಸಂತ್ರಸ್ತೆ ರಕ್ಷಣೆ ಬಗ್ಗೆ ಮಾತನಾಡಿಲ್ಲ ಅಂತ ಕಿಡಿಕಾರಿದ್ರು ಡಿಕೆ ಶಿ ಹೆಸರು ತಳ್ಕು ಹಾಕಿಕೊಳ್ಳತಾ ಇರುವಂತ ಬಗ್ಗೆಯೂ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದು ರಾಜಕೀಯ ವೈರಿಗಳ ಮೇಲೆ ಆರೋಪ ಮಾಡುವಂತದ್ದು ಸಾಮಾನ್ಯ ಅಂತ ಹೇಳಿದ್ದಾರೆ ಸಿಡಿ ಪ್ರಕರಣ ಮಾಜಿ ಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಒಂದಂತ ಮಹಿಳೆ ತನ್ನ ಅಂತರಾಳದ ನೋವುಗಳ ಮಾತುಗಳನ್ನು ಆಡಿದ್ದಾರೆ ಸರ್ಕಾರ ಮಹಿಳೆಗೆ ರಕ್ಷಣೆ ಕೊಡತಕ್ಕಂತ ಒಂದೇ ಒಂದು ಮಾತುಗಳನ್ನು ಕೂಡ ನೊಂದ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ಸಹಾನುಭೂತಿಯ ಮಾತುಗಳನ್ನು ಕೂಡ ಸರ್ಕಾರದ ಮುಖ್ಯಸ್ಥರು ಆಡದೇ ಇರುವಂತ ಸಂದರ್ಭದಲ್ಲಿ ಇವತ್ತು ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ನೊಂದ ಸಂತ್ರಸ್ತ ಮಹಿಳೆಯ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿಯನ್ನ ಎತ್ತಿರತಕ್ಕಂತ ಸಂದರ್ಭದಲ್ಲಿ ರಾಜಕೀಯ ವೈರಿಗಳ ಮೇಲೆ ಆರೋಪ ಮಾಡದೆ ಬೇರೆಯವರ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಫ್ಐಆರ್ ಬೆನ್ನಲ್ಲೇ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಇತ ಆಡಿಯೋ ವೈರಲ್ ಆಗ್ತಿದ್ದಂತೆ ಬಿಜೆಪಿ ಕೆರಳಿ ಕೆಂಡವಾಗಿದೆ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಈಗೇನು ಹೇಳುವಿರಿ ಆಡಿಯೋದಲ್ಲಿ ಮಹಾನಾಯಕನ ಹೆಸರು ಪ್ರಸ್ತಾಪವಾಗಿದೆ ಅಧಿಕಾರಕ್ಕಾಗಿ ನೀಚ ಮಟ್ಟಕ್ಕೆ ಮಹಾನಾಯಕ ಇಳಿದಿದ್ದಾರೆ ಕಾಂಗ್ರೆಸ್ ನವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಬಿಜೆಪಿ ಕಿಡಿಕಾರಿದೆ
ಕರ್ನಾಟಕದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಕೇಕೆ ಹಾಕ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ 2566 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಇದರೊಂದಿಗೆ ಸೋಂಕಿತರ ಸಂಖ್ಯೆ 981044 ಕ್ಕೆ ಏರಿಕೆಯಾಗಿದೆ. ಇನ್ನು ಕೊರೋನಾ ಸೋಂಕಿನ ಅಬ್ಬರಕ್ಕೆ 13 ಮಂದಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 12484 ಕ್ಕೆ ಏರಿಕೆಯಾಗಿದೆ. ಹಾಗೆನೇ 1207 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು 174 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಸೋಂಕಿನ ಸುನಾಮಿಯೇ ಎದ್ದಿದೆ. ಪ್ರತಿನಿತ್ಯವೂ 1000 ಗಡಿ ದಾಟಿ ಓಡುತ್ತಿದ್ದವು. ನಿನ್ನೆ ಸಹ 1490 ಮಂದಿಗೆ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 424349ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ನಿನ್ನೆ ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ 3 ಮಂದಿ ಬಲಿಯಾಗಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ 13327 ಸಕ್ರಿಯ ಪ್ರಕರಣಗಳಿದ್ದು 632 ಮಂದಿ ಗುಣಮುಖರಾಗಿ ಇಂದು ಡಿಸ್ಚಾರ್ಜ್ ಆಗಿದ್ದಾರೆ.